जैसी वेणुगोपाल जी जी, परमेश्वर जी, सिद्धरमैया जी, खारगे जी, मार्गरेट अल्वा जी, किंग एच मुनियप्पा जी, बीके हरिप्रसाद जी, एस आर पाटिल जी, बीके शिव कुमार जी, के रहमान खान जी, ज्योति पाटिल जी, अजय कुमार सरनायक जी, एम बी सुधकार जी, डी आर पाटिल जी, एस जी नंजनाथ जी, भाई और बहनों, कांग्रेस पार्टी के हमारे कार्यकर्ता, स्टूडेंट्स, प्रेस के हमारे मित्रों, आप सबका यहाँ बहुत बहुत स्वागत। वो पीछे जो छत पे लोग खड़े हैं, आपका भी यहाँ दिल से मैं स्वागत करता हूँ। नमस्कार। नॉर्थ कर्नाटक का इतिहास लोगों को जोड़ने का राह है। बासावाना का इतिहास, उनकी सोच, उनकी विचारधारा का ये सेंटर है। उत्तर कर्नाटक जिले बसवण्ण अवर चिंतने, बसवण्ण अवर सिद्धांत एल्लरन्नू सह ಒಗ್ಗೂಡಿಸಿ ಮುಂದೆ ತೆಗೆದುಕೊಂಡು ಹೋಗುವಂತ ಸಿದ್ಧಾಂತದ ಕರ್ಮಭೂಮಿ ಈ ಉತ್ತರ ಕರ್ನಾಟಕ. ಆಜ್ ಹಮ್ ಬಸವಣ್ಣಜಿ ಕಿ ಯಾದ್ ತೋ ಕರ್ತೆ ಹೈ, ಮಗರ್ ಉನ್ಕೆ ಸಾಥ್ ಅಕ್ಕಾ ಮಹಾದೇವಿ ಜಿ, ರಾಣಿ ಚೆನ್ನಮ್ಮ ಔರ್ ಮಲ್ಲಿಕ್ ಅರ್ಜುನ್ ಮನ್ಸೂರ್ ಜಿ ಕಿ ಭಿ ಹಮ್ ಯಾದ್ ಕರ್ತೆ ಹೈ. ಬಸವಣ್ಣ ಅವರ ಜೊತೆ ನಾವು ರಾಣಿ ಅಕ್ಕಮ್ಮದೇವಿ, ಕಿತ್ತು ರಾಣಿ ಚೆನ್ನಮ್ಮ, ಮಲ್ಲಿಕಾರ್ಜುನ್ ಮನ್ಸೂರ್ ಅವರನ್ನು ಸಹ ನೆನೆಸಿಕೊಳ್ತೇವೆ. ಇನ್ ಸಬ್ನೆ ಸಮಾಜ ಕೋ ಜೋಡ್ನೆ ಕಾ ಕಾಮ್ ಕಿಯಾ, ಕರ್ನಾಟಕ ಕೋ ಹಿಂದೂಸ್ತಾನ್ ಕೋ ಏಕ್ ಸಾಥ್ ಲಾನೆ ಕಾ ಕಾಮ್ ಕಿಯಾ. ಈ ಮಹಾನ್ ವ್ಯಕ್ತಿಗಳು ಎಲ್ಲರನ್ನು ಸಹ ಒಂದುಗೂಡುವ ಕೆಲಸವನ್ನು ಮಾಡಿದ್ರು. ಇಡೀ ರಾಷ್ಟ್ರದಲ್ಲಿ ಕರ್ನಾಟಕ ರಾಜ್ಯ ಒಂದು ಮಹಾನ್ ರಾಜ್ಯವಾಗಿ ಅವರು ಪ್ರತಿಬಿಂಬಿಸಿದ್ದಾರೆ. ಅಗರ್ ಹಿಂದೂಸ್ತಾನ್ ಮೇ ಡೆಮೋಕ್ರಸಿ ಆಯಿ, ಲೋಕಸಭಾ ಔರ್ ರಾಜ್ಯಸಭಾ ಬನಾ, ತೋ ಇಸ್ಕಾ ಏಕ್ ಬಹುತ್ ಜರೂರಿ ಕಾರಣ ಬಸವಾ ಕಿ ಸೋಚ್ ಥಿ. ಭಾರತ ದೇಶದಲ್ಲಿ ಏನಾದರೂ ಇವತ್ತು ಲೋಕಸಭೆ ರಾಜ್ಯಸಭೆ ಪ್ರಭುತ್ವ ಪ್ರಬಲವಾಗಿ ಬೇರೂರಿದ್ರೆ ಅದು ಬಸವಣ್ಣ ಅವರ ಸಿದ್ಧಾಂತ ಹೇಳಲಿಕ್ಕೆ ನಾನು ಇಚ್ಛೆ ಬೀಳ್ತೇನೆ. ಅವ್ರ ಮುಂದೆ ಯಾವ ಕರ್ನಾಟಕ ಆಕರ್ ಅವ್ರ ಆಕಿ ಜೊ ವಿಚಾರಧಾರಾ ಹೇ, ಆಕಿ ಜೊ ಸೋಚ್ ಹೇ, ಬಸವಣ್ಣ ಕಿ ಜೊ ಸೋಚ್ ಹೇ, ಉಸ್ಸೆ ಫಾಯ್ದಾ ಹೋ ರಹಾ ಹೇ ಔರ್ ಹಿಂದೂಸ್ತಾನ್ ಕೆ ಬಾರೆ ಮೇ ಆಸಾನಿ ಸೆ ಸಮಜ್ ಭಿ ಆ ರಹಿ ಹೈ. ಇಲ್ಲಿ ಬಂದ ನಂತರ ಬಸವಣ್ಣನವರ ಚಿಂತನೆ, ಬಸವಣ್ಣನವರ ಸಿದ್ಧಾಂತ ಇದನ್ನ ನೋಡಿದಾಗ ಇಡೀ ಭಾರತ ದೇಶದ ಜನತೆ ಬಸವಣ್ಣನವರ ಸಿದ್ಧಾಂತದ ಬಗ್ಗೆ ಬಹಳ ಆಳವಾಗಿ ತಿಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಬಸವಣ್ಣ ಬಹುತ್ ಸಾರಿ ಚೀಜೆ ಕಹಿ ಔರ್ ಕಿ, ಮಗರ್ ಉನ್ಕಿ ವಿಚಾರಧಾರಾ ದೋ ಪಂಕ್ತಿಯೋ ಮೇ ಸಮಜ್ ಆ ಸಕ್ತಿ. ಬಸವಣ್ಣನವರು ಈ ರಾಷ್ಟ್ರಕ್ಕೆ ಬಹಳಷ್ಟು ವಚನಗಳನ್ನು ನೀಡಿದ್ರು, ಆದ್ರೆ ಬಹಳ ಮಹತ್ವಪೂರ್ಣವಾದ ಎರಡು ಪಂಕ್ತಿ ಏನಿದೆ ಅನ್ನೋದನ್ನ ಅಗರ್ ಆಪ್ಕೋ ಕೋಯಿ ಬತಾಯೆ, ಯೇ ದೋ ಪಂಕ್ತಿಯಾ ಅಗರ್ ಆಪ್ಕೋ ಕೋಯಿ ಬತಾ ದೇ, ಬಸವಣ್ಣ ಕಿ ಸೋಚ್ ಇನ್ ದೋ ಪಂಕ್ತಿಯೋ ಮೇ ಹೇ. ಯಾರಾದ್ರೂ ಬಸವಣ್ಣನವರ ಚಿಂತನೆ ಏನು ಅಂತ ಕೇಳಿದಾಗ ಈ ಕೇವಲ ಎರಡು ಪಂಕ್ತಿಗಳಲ್ಲಿ ತಾವು ಅವರಿಗೆ ಇದನ್ನು ವಿವರವಾಗಿ ತಿಳಿಸಬಹುದು. ಪಹಲಿ ಪಂಕ್ತಿ ಕಯ ಕವೇ ಕೈಲಾಶ, ಮೊದಲನೇ ಪಂಕ್ತಿ ಕಾಯ ಕವೇ ಕೈಲಾಶ, ಮತ್ಲಬ್ ಕಾಮ್ ಹಿ ಭಗವಾನ್ ಹೇ. ಅದರ ಅರ್ಥ ಏನು ಕಾಯಕ ನಾವು ಮಾಡ್ತೀವಿ ಅದೇ ದೇವರು. ಔರ್ ಜೋ ಭಿ ಕಾಮ್ ಕರ್ತಾ ಹೇ, ದಿಲ್ ಸೆ ಕಾಮ್ ಕರ್ತಾ ಹೇ, ಉಸ್ಮೇ ಭಗವಾನ್ ಹೇ. ಏನು ನಾವು ಹೃದಯಪೂರ್ವಕವಾಗಿ ಕಾಯಕವನ್ನ ಮಾಡ್ತೀವಿ ಅದರಲ್ಲೇ ನಾವು ಭಗವಂತನನ್ನು ಕಾಣಬಹುದು. ಔರ್ ದೂಸರಿ ಪಂಕ್ತಿ ನುಡಿದಂತೆ ನಡೆ, ಎರಡನೇ ಪಂಕ್ತಿ ನುಡಿದಂತೆ ನಡೆ, ಮತ್ಲಬ್ ಜೋ ಆಪ್ನೆ ಕಹಾ, ಜೋ ಆಪ್ಕೆ ಮೂಡ್ ಸೆ ನಿಕ್ಲಾ,
वो आपने करके दिखा दिया अदर्थ ಏನು ನಮ್ಮ ಬಾಯಲ್ಲಿ ಮಾತುಗಳು ಹೊರಗಡೆ ಬರುತ್ತೆ ಅದನ್ನ ನಾವು ಮಾಡಿ ತೋರಿಸ್ತೀವಿ ಅನ್ನೋದನ್ನ ಅದರ ಅರ್ಥ ಏಕ ತರಫ ಕಾಂಗ್ರೆಸ್ ಪಾರ್ಟಿ ಬಸವನ ವಿಚಾರಧಾರಾ ಲೋಕಕ್ಕೆ ಏಕ ಸಾಥ್ ಲೇ ಜಾನೆ ಕಿ ವಿಚಾರಧಾರಾ ಔರ್ ದೂಸರಿ ತರಫ ಬಿಜೆಪಿ ಆರ್ ಎಸ್ ಎಸ್ ಔರ್ ನರೇಂದ್ರ ಮೋದಿ ಜಿ ಜೋ ಬಸವನ ಕಿ ಬಾತ್ ಕಾ ನಾಮ ಲೇತೆ ಹೈ ಮಗರ್ ಉನ್ಕಿ ಬಾತ್ ನಹಿ ಸುನ್ತೆ ಹೈ ಬಸವಣ್ಣನವರ ಚಿಂತನೆ ಒಂದ್ ಕಡೆ ಕಾಂಗ್ರೆಸ್ ಪಕ್ಷ ಬಸವಣ್ಣನವರ ಚಿಂತನೆಯನ್ನು ಎಲ್ಲರನ್ನೂ ಸಹ ಒಂದು ಮಾಡಿ ಮುಂದೆ ತರ್ಕೊಂಡು ಹೋಗ್ತಕ್ಕಂತ ಕೆಲಸ ಕಾರ್ಯಗಳನ್ನ ಮಾಡ್ತೇವೆ ಮತ್ತೊಂದು ಕಡೆ ಭಾರತೀಯ ಜನತಾ ಪಾರ್ಟಿ ಆರ್ ಎಸ್ ಎಸ್ ಮತ್ತು ನರೇಂದ್ರ ಮೋದಿ ಅವರು ಧರ್ಮದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ರಾಜಕೀಯ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ ಕಾಂಗ್ರೆಸ್ ಪಾರ್ಟಿ ಪಾಂಚ್ ಸಾಲ ಮೇಲೆ ಆಚೆ ಕಹಾ कि हम गरीबों की कमजोरों की सरकार चलाएंगे किसानों की मदद करेंगे और आपको लगेगा जब कांग्रेस पार्टी की सरकार कर्नाटक में होगी आपको लगेगा कि आप इस सरकार में शामिल हो ऐदु वर्षद हिंदे सरकार रंजनराज जी भाई और बहनों कांग्रेस पार्टी के हमारे कार्यकर्ता स्टूडेंट्स प्रेस के हमारे मित्रों आप सबका यहाँ बहुत बहुत स्वागत वो पीछे जो छत पे लोग खड़े हैं आपका भी यहाँ दिल से मैं स्वागत करता हूँ नमस्कार नॉर्थ कर्नाटक का इतिहास लोगों को जोड़ने का राह है बसवाना का इतिहास उनकी सोच उनकी विचारधारा बीजेपी से तीन गुना ज्यादा पैसा हमने किसान के लिए सिंचाई में डाला है भारतीय जनता पार्टी और ಏನು ವೆಚ್ಚ ಮಾಡಿದ್ರು ಅದಕ್ಕೆ ಮೂರು ಪಟ್ಟು ಹೆಚ್ಚು ಹೆಚ್ಚು ಹೆಚ್ಚಿನ ಹಣವನ್ನು ನಾವು ನೀರಾವರಿ ಯೋಜನೆಯಲ್ಲಿ ಮಂಜೂರು ಮಾಡಿದ್ದೇವೆ ಕಿಸಾನೋ ಕೆ ಲಿಯೆ 2 ಲಾಖ ತಲಾಬ್ ಕಾಂಗ್ರೆಸ್ ಪಾರ್ಟಿ ನೇ ಬನಾಯೆ ರೈತರಿಗೋಸ್ಕರ 2 ಲಕ್ಷ ಬಾವಿಗಳನ್ನು ಸಹ ತೋಡಿ ರೈತರಿಗೋಸ್ಕರ ನಾವು ಮಾಡಿಕೊಟ್ಟಿದ್ದೇವೆ ಇಂಟ್ರೆಸ್ಟ್ ಫ್ರೀ ಲೋನ್ 3 ಲಾಖ ರೂಪಾಯಿ ಕಾ ಕಿಸಾನೋ ಕೆ ಲಿಯೆ ಬಡ್ಡಿ ರಹಿತ ಸಾಲ 3 ಲಕ್ಷ ರೂಪಾಯಿ ಬಡ್ಡಿ ರಹಿತ ಸಾಲವನ್ನು ರೈತರಿಗೆ ಈಗಾಗಲೇ ನಾವು ಕೊಟ್ಟಿದ್ದೇವೆ ಕುಚ್ ಮಹೀನೋ ಪೆಹಲೆ ಮೇ ನರೇಂದ್ರ ಮೋದಿ ಜಿ ಕೇ ಆಫೀಸ್ ಮೇ ಗಯಾ ಕೆಲವು ತಿಂಗಳ ಹಿಂದೆ ನಾನು ನರೇಂದ್ರ ಮೋದಿ ಅವರ ಆಫೀಸ್ ಹೋಗಿದ್ದೆ ಮೈ ಏಕೆ ಬಾರ್ ಗಯಾ ಹೂ ಆ ಆಫೀಸ್ ಗೆ ಕಚೇರಿಗೆ ನಾನು ಒಂದೇ ಒಂದು ಸಲ ಹೋಗಿದ್ದೆ ಅವರ ಆಫೀಸ್ ಮೇ ಉನ್ಕೆ ಆಫೀಸ್ ಮೇ ಜಾಕೆ ಮೈನೆ ಉನ್ಕೆ ಕಹಾ ಮೋದಿ ಜಿ ಆಪ್ನೆ ಪಿಛ್ಲೆ ಸಾಲ 1,40,000 crore रुपया हिंदुस्तान के 10 सबसे अमीर लोगों का माफ किया है ना नरेंद्र मोदी और के प्रश्न मारे नरेंद्र मोदी और वर्ष नहीं 10 जन बंडवाड़शाही 1,40,000 crore रूपये साल मना माती ಹೆಚ್ಚಿನ ಹಣವನ್ನು ನಾವು ನೀರಾವರಿ ಯೋಜನೆಯಲ್ಲಿ ಮಂಜೂರು ಮಾಡಿದ್ದೇವೆ ಕಿಸಾನೋ ಕೆ ಲಿಯೆ 2 ಲಾಖ ತಲಾಬ್ ಕಾಂಗ್ರೆಸ್ ಪಾರ್ಟಿ ನೇ ಬನಾಯೆ ರೈತರಿಗೋಸ್ಕರ 2 ಲಕ್ಷ ಬಾವಿಗಳನ್ನು ಸಹ ತೋಡಿ ರೈತರಿಗೋಸ್ಕರ ನಾವು ಮಾಡಿಕೊಟ್ಟಿದ್ದೇವೆ ಇಂಟ್ರೆಸ್ಟ್ ಫ್ರೀ ಲೋನ್ 3 ಲಾಖ ರೂಪಾಯಿ ಕಾ ಕಿಸಾನೋ ಕೆ ಲಿಯೆ ಬಡ್ಡಿ ರಹಿತ ಸಾಲ 3 ಲಕ್ಷ ರೂಪಾಯಿ ಬಡ್ಡಿ ರಹಿತ ಸಾಲವನ್ನು ರೈತರಿಗೆ ಈಗಾಗಲೇ ನಾವು ಕೊಟ್ಟಿದ್ದೇವೆ ಕುಚ್ ಮಹೀನೋ ಪೆಹಲೆ ಮೇ ನರೇಂದ್ರ ಮೋದಿ ಜಿ ಕೇ ಆಫೀಸ್ ಮೇ ಗಯಾ ಕೆಲವು ತಿಂಗಳ ಹಿಂದೆ ನಾನು ನರೇಂದ್ರ ಮೋದಿ ಅವರ ಆಫೀಸ್ ಹೋಗಿದ್ದೆ ಮೈ ಏಕೆ ಬಾರ್ ಗಯಾ ಹೂ ಆ ಆಫೀಸ್ ಗೆ ಕಚೇರಿಗೆ ನಾನು ಒಂದೇ ಒಂದು ಸಲ ಹೋಗಿದ್ದೆ ಅವರ ಆಫೀಸ್ ಮೇ ಉನ್ಕೆ ಆಫೀಸ್ ಮೇ ಜಾಕೆ ಮೈನೆ ಉನ್ಕೆ ಕಹಾ ಮೋದಿ ಜಿ ಆಪ್ನೆ ಪಿಛ್ಲೆ ಸಾಲ 1,40,000 crore रुपया हिंदुस्तान के 10 सबसे अमीर लोगों का माफ किया है ना नरेंद्र मोदी और के प्रश्न मारे नरेंद्र मोदी और वर्ष नहीं 10 जन बंडवाड़शाही 1,40,000 crore रूपये साल मना माती
लोगों को जोड़ने का राह है। पासवाना का इतिहास, उनकी सोच, उनकी विचारधारा का ये सेंटर है। उत्तर कर्नाटक जिले ಬಸವಣ್ಣವರ ಚಿಂತನೆ, ಬಸವಣ್ಣವರ ಸಿದ್ಧಾಂತ ಎಲ್ಲರನ್ನೂ ಸಹ ಒಗ್ಗೂಡಿಸಿ ಮುಂದೆ ತೆಗೆದುಕೊಂಡು ಹೋಗುವಂತ ಸಿದ್ಧಾಂತದ ಕರ್ಮಭೂಮಿ ಈ ಉತ್ತರ ಕರ್ನಾಟಕ. ಆಜ್ ಹಮ್ ಬಸವಣ್ಣಜಿ ಕಿ ಯಾದ್ ತೋ ಕರ್ತೆ ಹೈ, ಮಗರ್ ಉನ್ಕೆ ಸಾಥ್ ಅಕ್ಕಾ ಮಹಾದೇವಿ ಜಿ, ರಾಣಿ ಚೆನ್ನಮ್ಮ ಔರ್ ಮಲ್ಲಿಕ್ ಅರ್ಜುನ್ ಮನ್ಸೂರ್ ಜಿ ಕಿ ಭಿ ಹಮ್ ಯಾದ್ ಕರ್ತೆ ಹೈ. ಬಸವಣ್ಣನವರ ಜೊತೆ ನಾವು ರಾಣಿ ಅಕ್ಕಮ್ಮದೇವಿ, ಕಿತ್ತೂರು ರಾಣಿ ಚೆನ್ನಮ್ಮ, ಮಲ್ಲಿಕಾರ್ಜುನ್ ಮನ್ಸೂರ್ ಅವರನ್ನು ಸಹ ನೆನೆಸಿಕೊಳ್ತೇವೆ. ಇನ್ ಸಬ್ನೆ ಸಮಾಜ ಕೋ ಜೋಡ್ನೆ ಕಾ ಕಾಮ್ ಕಿಯಾ, ಕರ್ನಾಟಕ ಕೋ ಹಿಂದೂಸ್ತಾನ್ ಕೋ ಏಕ್ ಸಾಥ್ ಲಾನೆ ಕಾ ಕಾಮ್ ಕಿಯಾ. ಈ ಮಹಾನ್ ವ್ಯಕ್ತಿಗಳು ಎಲ್ಲರನ್ನು ಸಹ ಒಂದುಗೂಡುವ ಕೆಲಸವನ್ನು ಮಾಡಿದ್ರು. ಇಡೀ ರಾಷ್ಟ್ರದಲ್ಲೇ ಕರ್ನಾಟಕ ರಾಜ್ಯ ಒಂದು ಮಹಾನ್ ರಾಜ್ಯವಾಗಿ ಅವರು ಪ್ರತಿಬಿಂಬಿಸಿದ್ದಾರೆ. ಅಗರ್ ಹಿಂದೂಸ್ತಾನ್ ಮೇ ಡೆಮೋಕ್ರೆಸಿ ಆಯಿ, ಲೋಕಸಭಾ ಔರ್ ರಾಜ್ಯಸಭಾ ಬನಾ, ತೋ ಇಸ್ಕಾ ಏಕ್ ಬಹುತ್ ಜರೂರಿ ಕಾರಣ ಬಸವ ಕಿ ಸೋಚ್ ಥಿ. ಭಾರತ ದೇಶದಲ್ಲಿ ಏನಾದರೂ ಇವತ್ತು ಲೋಕಸಭೆ, ರಾಜ್ಯಸಭೆ, ಪ್ರಜಾಪ್ರಭುತ್ವ ಅನ್ನೋದು ಪ್ರಬಲವಾಗಿ ಬೇರೂರಿದ್ರೆ ಅದು ಬಸವಣ್ಣನವರ ಸಿದ್ಧಾಂತ ಹೇಳಲಿಕ್ಕೆ ನಾನು ಇಚ್ಛೆ ಬೀಳ್ತೇನೆ. और मुझे यहाँ कर्नाटक आकर और आपकी जो विचारधारा है, आपकी जो सोच है, बसवन्ना की जो सोच है, उससे फायदा हो रहा है और हिंदुस्तान के बारे में आसानी से समझ भी आ रही है. ये बंद नंतर बसवण्णनवर चिंतने, बसवण्णनवर सिद्धांत इतना नोड़ा इडी भारत देश जनते ಬಸವಣ್ಣವರ ಸಿದ್ಧಾಂತದ ಬಗ್ಗೆ ಬಹಳ ಆಳವಾಗಿ ತಿಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಬಸವಣ್ಣ ಬಹುತ್ ಸಾರಿ ಚೀಜೆ ಕಹಿ ಔರ್ ಕಿ, ಮಗರ್ ಉನ್ಕಿ ವಿಚಾರಧಾರಾ ದೋ ಪಂಕ್ತಿಯೋ ಮೇ ಸಮಜ್ ಆ ಸಕ್ತಿ. ಬಸವಣ್ಣನವರು ಈ ರಾಷ್ಟ್ರಕ್ಕೆ ಬಹಳಷ್ಟು ವಚನಗಳನ್ನು ನೀಡಿದ್ರು, ಆದ್ರೆ ಬಹಳ ಮಹತ್ವಪೂರ್ಣವಾದ ಎರಡು ಪಂಕ್ತಿ ಏನಿದೆ ಅನ್ನೋದನ್ನ ಅಗರ್ ಆಪ್ಕೋ ಕೋಯಿ ಬತಾಯೆ, ಯೇ ದೋ ಪಂಕ್ತಿಯಾಂ ಅಗರ್ ಆಪ್ಕೋ ಕೋಯಿ ಬತಾ ದೇ, ಬಸವಣ್ಣ ಕಿ ಸೋಚ್ ಇನ್ ದೋ ಪಂಕ್ತಿಯೋ ಮೇ ಹೈ. ಯಾರಾದ್ರೂ ಬಸವಣ್ಣನವರ ಚಿಂತನೆ ಏನು ಅಂತ ಕೇಳಿದಾಗ ಈ ಕೇವಲ ಎರಡು ಪಂಕ್ತಿಗಳಲ್ಲಿ ತಾವು ಅವರಿಗೆ ಇದನ್ನು ವಿವರವಾಗಿ ತಿಳಿಸಬಹುದು. ಪಹಲಿ ಪಂಕ್ತಿ ಕೈ ಕವೇ ಕೈಲಾಸ, ಮೊದಲನೆಯ ಪಂಕ್ತಿ ಕಾಯ ಕವೇ ಕೈಲಾಸ, ಕಾಮ್ ಹಿ ಭಗವಾನ್ ಹೈ. ಅದರ ಅರ್ಥ ಏನು ಕಾಯಕ ನಾವು ಮಾಡ್ತೀವಿ ಅದೇ ದೇವರು. ಔರ್ ಜೋ ಭಿ ಕಾಮ್ ಕರ್ತಾ ಹೈ, ದಿಲ್ ಸೆ ಕಾಮ್ ಕರ್ತಾ ಹೈ, ಉಸ್ಮೇ ಭಗವಾನ್ ಹೈ. ಏನು ನಾವು ಹೃದಯಪೂರ್ವಕವಾಗಿ ಕಾಯಕವನ್ನ ಮಾಡ್ತೀವಿ ಅದರಲ್ಲೇ ನಾವು ಭಗವಂತನನ್ನು ಕಾಣಬಹುದು. ಔರ್ ದೂಸರಿ ಪಂಕ್ತಿ ನುಡಿದಂತೆ ನಡೆ, ಎರಡನೇ ಪಂಕ್ತಿ ನುಡಿದಂತೆ ನಡೆ, ಮತ್ಲಬ್ जो आपने कहा, जो आपके मुंह से निकला. ಎಸ್ ರಾಹುಲ್ ಗಾಂಧಿ ತಮ್ಮ ಭಾಷಣದಲ್ಲಿ ಪ್ರಸ್ತಾಪವನ್ನು ಮಾಡ್ತಿದ್ದಾರೆ. ಮೋದಿ ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಬಸವಣ್ಣನವರ ಸಿದ್ಧಾಂತವನ್ನ ನೆನೀತಾ ಇದ್ದಾರೆ. ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಈ ಒಂದು ವಾಕ್ಯದಡಿ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದೆ. ಆದರೆ ಮೋದಿಯವರು ಬಸವಣ್ಣನವರ ವಿಚಾರಧಾರೆಗಳನ್ನು ಸಂಸತ್ನಲ್ಲಿ ಪ್ರಸ್ತಾಪ ಮಾಡ್ತಾರೆ, ತಮ್ಮ ಭಾಷಣದಲ್ಲಿ ಹೇಳ್ತಾರೆ, ಆದರೆ ಅದರಂತೆ ನಡ್ಕೊಳ್ತಾ ಇಲ್ಲ ಅನ್ನುವಂಥ ವಾಗ್ದಾಳಿಯನ್ನು ರಾಹುಲ್ ಗಾಂಧಿ ನಡೆಸ್ತಾ ಇದ್ದಾರೆ. ಇನ್ನು ತಮ್ಮ ಭಾಷಣದ ಮೊದಲಿಗೆ ರಾಣಿ ಚೆನ್ನಮ್ಮ, ಬಸವಣ್ಣ, ಅಕ್ಕಮಹಾದೇವಿ, ಮಲ್ಲಿಕಾರ್ಜುನ್ ಮನ್ಸೂರ್ ಅವರನ್ನು ಕೂಡ ನೆನೆದರು ರಾಹುಲ್ ಗಾಂಧಿ ಅವರು. ತಮ್ಮ ಭಾಷಣದ ಉದ್ದಕ್ಕೂ ಸಾಲು ಸಾಲು ಸಮಾವೇಶಗಳಲ್ಲಿ ರಾಹುಲ್ ಗಾಂಧಿ ಬಸವಣ್ಣನವರ ವಚನಗಳನ್ನು ಹೇಳ್ತಾ, ಬಸವಣ್ಣನವರ ವಿಚಾರಧಾರೆಗಳನ್ನು ಅವರು ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗ್ತಾ ಇದ್ದಾರೆ. ನಮ್ಮದು ರೈತಪರ ಸರ್ಕಾರ, ಮೋದಿಯವರು ಬಂಡವಾಳಶಾಹಿ ಪರ ಕೆಲಸ ಮಾಡ್ತಿದ್ದಾರೆ, ಬಂಡವಾಳಶಾಹಿಗಳಿಗೆ ಲಾಭ ಮಾಡಿ ಕೊಡುವಂಥ ಕೆಲಸವನ್ನು ಮೋದಿ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಮಾಡ್ತಿದ್ದಾರೆ ಅಂಥೇಳಿ ಬೆಳಗ್ಗೆಯ ಈ ಒಂದು ಸಮಾವೇಶ ನಡೀತಾ ಇದೆ. ಆ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ವಾಗ್ದಾಳಿಯನ್ನು ನಡೆಸ್ತಾರೆ. ಬಾಡಂಗಡಿ ಗ್ರಾಮದಲ್ಲಿ ಈ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ.
ಇನ್ನು ಬಂಡವಾಳಶಾಹಿಗಳಿಗೆ 140,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ರೈತರಿಗೆ ಸಾಲ ಮನ್ನಾ ಮಾಡೋಕ್ಕೆ ಕೇಂದ್ರ ಸರ್ಕಾರ ಮೀನಾಮೇಶ ಎಣಿಸ್ತಾ ಇದೆ ಅನ್ನುವಂತಹ ವಾಗ್ದಾಳಿಯನ್ನ ರಾಹುಲ್ ಗಾಂಧಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ನೀರಾವರಿಗೆ 55,000 ಕೋಟಿ ಅನುದಾನವನ್ನು ಕೊಟ್ಟಿದೆ, ಆದರೆ ಮೋದಿ ಸರ್ಕಾರ ಬಂಡವಾಳಶಾಹಿಗಳ ಪರವಾಗಿದೆ ಅನ್ನುವಂಥ ಗಂಭೀರವಾದಂಥ ಆಪಾದನೆಯನ್ನು ಕೂಡ ಮಾಡಿದ್ದಾರೆ. ರೈತರಿಗೆ 300,000 ವರೆಗೆ ಬಡ್ಡಿರಹಿತ ಸಾಲವನ್ನು ಕರ್ನಾಟಕದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ, ಆದರೆ ಕೇಂದ್ರ ಇಲ್ಲಿವರೆಗೂ ಕೂಡ ಇಂತಹ ರೈತಪರ ಯೋಜನೆಗಳನ್ನು ಇನ್ನೂ ಕೂಡ ಘೋಷಣೆ ಮಾಡಿಲ್ಲ ಅನ್ನುವಂಥದ್ದು ಕೂಡ ಅವರ ಭಾಷಣದಲ್ಲಿ ಕೇಳಿಬಂತು. ಪ್ರಜಾಪ್ರಭುತ್ವ ಬಲಿಷ್ಠವಾಗಿರೋಕೆ ಬಸವಣ್ಣನವರ ಆದರ್ಶವೇ ಕಾರಣ ಅನ್ನುವಂಥ ಮಾತನ್ನು ಕೂಡ ರಾಹುಲ್ ಗಾಂಧಿ ತಮ್ಮ ಮಾತಲ್ಲಿ ಹೇಳಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ರಾಕೇಶ್, ಸಾಲು ಸಾಲು ಸಮಾವೇಶಗಳಲ್ಲಿ ರಾಹುಲ್ ಗಾಂಧಿ ಬಸವಣ್ಣನವರ ವಚನಗಳನ್ನು ಪ್ರಸ್ತಾಪ ಮಾಡ್ತಾ ಕೇಂದ್ರ ಸರ್ಕಾರದ ವಿರುದ್ಧ ಗಂಭೀರವಾದಂತಹ ಏನು ವಾಗ್ದಾಳಿ ಕೂಡ ನಡೆಸ್ತಾ ಇದ್ರೆ, ಸದ್ಯಕ್ಕೆ ಏನ್ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ? ರಾಕೇಶ್, ನನ್ನ ಧ್ವನಿ ಕೇಳ್ತಾ ಇದ್ರೆ, ಎರಡನೇ ಹಂತದ ಎರಡನೇ ದಿನದ ಜನಾಶೀರ್ವಾದ ಯಾತ್ರೆ ಬಾಗಲಕೋಟೆಯಲ್ಲಿ ನಡೀತಾ ಇದೆ, ಮುಖ್ಯವಾಗಿ ರಾಹುಲ್ ಗಾಂಧಿ ಮಾತನಾಡ್ತಿದ್ದಾರೆ, ಹೇಗಿದೆ ರೆಸ್ಪಾನ್ಸ್ ಸದ್ಯಕ್ಕೆ? ಸಂಪರ್ಕ ಕಡಿತವಾಗಿದೆ. ಒಟ್ಟಾರೆ ರಾಹುಲ್ ಗಾಂಧಿ ಅವರು ತಮ್ಮ ಮೊನಚಾದ ದಾಟಿಯಿಂದ ನರೇಂದ್ರ ಮೋದಿ ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಸಾಲು ಸಾಲು ಸಮಾವೇಶಗಳಲ್ಲಿ ರಾಹುಲ್ ಗಾಂಧಿ ಭಾಗವಹಿಸ್ತಾ ಇದ್ದಾರೆ. ಯುವಕರಲ್ಲಿ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ತುಂಬುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಮುಂಬೈ ಕರ್ನಾಟಕದ ಪ್ರಮುಖವಾದಂತಹ ಜಿಲ್ಲೆಗಳಲ್ಲಿ ನಿನ್ನೆಯಿಂದ 3 ದಿನಗಳ ಕಾಲ, ಅಂದರೆ ನಾಳೆ ಕೂಡ ಇರುತ್ತೆ ಜನಾಶೀರ್ವಾದ ಯಾತ್ರೆ. ಇವತ್ತು ಮುಖ್ಯವಾಗಿ ಬಾಗಲಕೋಟೆ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಸಂಚರಿಸಿ ರಾಹುಲ್ ಗಾಂಧಿ ರೋಡ್ ಶೋ ನಡೆಸಿ ಸಮಾವೇಶಗಳಲ್ಲಿ ಪಾಲ್ಗೊಂಡು ಅಲ್ಲಿ ಕಾರ್ಯಕರ್ತರನ್ನು ಹುರಿದುಂಬಿಸುವಂತ ಕೆಲಸ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಅವರು. ಈಗ ಬೀಳಿಗೆಯ ಏನು ಬಾಡಂಗಡಿ ಗ್ರಾಮದಲ್ಲಿ ಸಮಾವೇಶ ನಡೀತಾ ಇದೆ. ರಾಹುಲ್ ಗಾಂಧಿ ಅವರು ಭಾಷಣವನ್ನು ಮಾಡ್ತಾ ಇದ್ದಾರೆ. ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದರು. ಮೋದಿ ಏನಿದ್ದಾರೆ, ಅವರು ಬಂಡವಾಳಶಾಹಿಗಳ ಪರ ಕೆಲಸ ಮಾಡ್ತಿದ್ದಾರೆ, ಬಂಡವಾಳಶಾಹಿಗಳಿಗೆ 140,000 ಕೋಟಿ ಸಾಲವನ್ನು ಮನ್ನಾ ಮಾಡಿದ್ದಾರೆ, ಆದರೆ ರೈತರ ಸಾಲ ಮನ್ನಾ ಮಾಡೋಕ್ಕೆ ಮೀನಾಮೇಶ ಮಾಡ್ತಾರೆ ಅನ್ನುವಂಥ ವಾಗ್ದಾಳಿಯನ್ನು ರಾಹುಲ್ ಗಾಂಧಿ ನಡೆಸಿದ್ದಾರೆ. ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡ ಹಲವಾರು ರೈತಪರ ಜನಪರ ಕೆಲಸಗಳನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಅವ್ರ ಬಾಯಲ್ಲಿ ಕೇಳ್ತಾ ಬಂತು. ಬಸವಣ್ಣನವರ ವಚನಗಳನ್ನು, ಬಸವಣ್ಣನವರ ಆದರ್ಶ ತತ್ವಗಳನ್ನು ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡ್ತಾ ಅವರು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ, ವಾಕ್ಪ್ರಹಾರವನ್ನು ಮತ್ತೆ ಮುಂದುವರೆಸ್ತಾ ಇದ್ದಾರೆ. ಇನ್ನು ರಾಜ್ಯ ಸರ್ಕಾರದ ಜನಪರ ಯೋಜನೆಗಳನ್ನು ಅವರ ಒಂದು ಬಿಂಬಿಸ್ತಾ ಇದ್ದಾರೆ, ಹಾಗೆ ಕಾರ್ಯಕರ್ತರನ್ನ ಹುರಿದುಂಬಿಸುವಂತಹ ಕೆಲಸಕ್ಕೂ ಕೂಡ ರಾಹುಲ್ ಗಾಂಧಿ ಮುಂದಾಗಿದ್ದಾರೆ. ಇನ್ನು ಬಿಜೆಪಿ ಧರ್ಮದ ಆಧಾರದ ಮೇಲೆ ರಾಜಕೀಯ ಮಾಡ್ತಾ ಇದೆ. ಮೋದಿಯವರು ಸಂಸತ್ನಲ್ಲಿ ಬಸವಣ್ಣನವ್ರ ಬಗ್ಗೆ ಮಾತಾಡ್ತಾರೆ, ರಾಜ್ಯಕ್ಕೆ ಬಂದಾಗ ಬಸವಣ್ಣನವರ ವಿಚಾರದ ಬಗ್ಗೆ ಮಾತಾಡ್ತಾರೆ, ಆದರೆ ಅವರ ಹೇಳಿದಂತೆ ಮೋದಿಯವರು ನಡೆದುಕೊಳ್ತಾ ಇಲ್ಲ ಅನ್ನುವಂತಹ ಆರೋಪವನ್ನು ಕೂಡ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮಾಡಿದರು. ಇದು ಮುಂದಿನ ವಿಧಾನಸಭೆ ಚುನಾವಣೆ ಹಿನ್ನೆಲೆ ಜನಾಶೀರ್ವಾದ ಯಾತ್ರೆಯನ್ನು ಶುರುವಾಗಿದೆ. ಅಭೂತಪೂರ್ವವಾದಂಥ ಬೆಂಬಲ ಈಗ ಎಲ್ಲ ಕಡೆ ವ್ಯಕ್ತವಾಗ್ತಿದೆ. ಮುಖ್ಯವಾಗಿ ಹೈದರಾಬಾದ್ ಕರ್ನಾಟಕ ಒಂದು ಅಭೂತಪೂರ್ವ ಯಶಸ್ಸಿನ ನಂತರ ಮುಂಬೈ ಕರ್ನಾಟಕದಲ್ಲಿ ನಿನ್ನೆಯಿಂದ 3 ದಿನಗಳ ಕಾಲ ಜನಾಶೀರ್ವಾದ ಯಾತ್ರೆ ಶುರುವಾಗಿದೆ. ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ರಾಹುಲ್ ಗಾಂಧಿ ಸಂಚಲನವನ್ನೇ ಸೃಷ್ಟಿಸ್ತಾ ಇದ್ದಾರೆ. ಮುಖ್ಯವಾಗಿ ಸಾಲು ಸಾಲು ಸಮಾವೇಶಗಳು, ಮುಕ್ತವಾಗಿ ರೈತರೊಂದಿಗೆ ಜನರೊಂದಿಗೆ ಬೆರೆತು ಅವರ ಸಮಸ್ಯೆಗಳನ್ನು ಆಲಿಸುವಂತಹ ಕೆಲಸಕ್ಕೆ ರಾಹುಲ್ ಗಾಂಧಿ ಮುಂದಾಗಿದ್ದಾರೆ. ಎಐಸಿಸಿ ಅಧ್ಯಕ್ಷರಾದ ಬಳಿಕ ಎರಡನೇ ಬಾರಿಗೆ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಆಗಮಿಸಿ ಎರಡನೇ ಹಂತದ ಜನಾಶೀರ್ವಾದ ಯಾತ್ರೆಯಲ್ಲಿ ಅವರು ಪಾಲ್ಗೊಂಡು ಕೇಂದ್ರದ ವಿರುದ್ಧ ಮೋದಿ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ ತಮ್ಮ ಮೊನಚಾದ ದಾಟಿಯಿಂದಲೇ. ಶಿವಕುಮಾರ್ ಜಿ, ಕೆ ರೆಹಮಾನ್ ಖಾನ್ ಜಿ, ಜ್ಯೋತಿ ಪಾಟೀಲ್ ಜಿ, ಅಜಯ್ ಕುಮಾರ್ ಸರ್ನಾಯಕ್ ಜಿ, ಎಂ ಬಿ ಸುಧಗಾರ್ ಜಿ, ಡಿ ಆರ್ ಪಾಟೀಲ್ ಜಿ, ಎಸ್ ಜಿ ನಂಜನಾಥ್ ಜಿ, ಭಾಯಿ ಔರ್ ಬಹನೋ, ಕಾಂಗ್ರೆಸ್ ಪಾರ್ಟಿ ಕೆ ಹಮಾರೇ ಕಾರ್ಯಕರ್ತ, ಸ್ಟೂಡೆಂಟ್ಸ್,
प्रेस के हमारे मित्रों आप सबका यहाँ बहुत बहुत स्वागत। वो पीछे जो छत पे लोग खड़े हैं आपका भी यहाँ दिल से मैं स्वागत करता हूँ। नमस्कार। नॉर्थ कर्नाटक का इतिहास लोगों को जोड़ने का राह है। पासावाना का इतिहास, उनकी सोच, उनकी विचारधारा का ये सेंटर है। उत्तर कर्नाटक जिले ಬಸವಣ್ಣ ಅವರ ಚಿಂತನೆ, ಬಸವಣ್ಣ ಅವರ ಸಿದ್ಧಾಂತ ಎಲ್ಲರನ್ನೂ ಸಹ ಒಗ್ಗೂಡಿಸಿ ಮುಂದೆ ತೆಗೆದುಕೊಂಡು ಹೋಗುವಂತ ಸಿದ್ಧಾಂತದ ಕರ್ಮಭೂಮಿ ಈ ಉತ್ತರ ಕರ್ನಾಟಕ. ಆಜ್ ಹಮ್ ಬಸವಣ್ಣಜಿ ಕಿ ಯಾದ್ ತೋ ಕರ್ತೆ ಹೈ ಮಗರ್ ಉನ್ಕೆ ಸಾಥ್ ಅಕ್ಕಾ ಮಹಾದೇವಿ ಜಿ, ರಾಣಿ ಚೆನ್ನಮ್ಮ ಔರ್ ಮಲ್ಲಿಕ್ ಅರ್ಜುನ್ ಮನ್ಸೂರ್ ಜಿ ಕಿ ಭಿ ಹಮ್ ಯಾದ್ ಕರ್ತೆ ಹೈ. ಬಸವಣ್ಣ ಅವರ ಜೊತೆ ನಾವು ರಾಣಿ ಅಕ್ಕಮ್ಮದೇವಿ, ಕಿತ್ತೂರು ರಾಣಿ ಚೆನ್ನಮ್ಮ, ಮಲ್ಲಿಕಾರ್ಜುನ್ ಮನ್ಸೂರ್ ಅವರನ್ನು ಸಹ ನೆನೆಸಿಕೊಳ್ತೇವೆ. ಇನ್ ಸಬ್ನೆ ಸಮಾಜ ಕೋ ಜೋಡ್ನೆ ಕಾ ಕಾಮ್ ಕಿಯಾ, ಕರ್ನಾಟಕ ಕೋ ಹಿಂದೂಸ್ತಾನ್ ಕೋ ಏಕ್ ಸಾಥ್ ಲಾನೆ ಕಾ ಕಾಮ್ ಕಿಯಾ. ಈ ಮಹಾನ್ ವ್ಯಕ್ತಿಗಳು ಎಲ್ಲರನ್ನು ಸಹ ಒಂದುಗೂಡುವ ಕೆಲಸವನ್ನು ಮಾಡಿದ್ರು. ಇಡೀ ರಾಷ್ಟ್ರದಲ್ಲೇ ಕರ್ನಾಟಕ ರಾಜ್ಯ ಒಂದು ಮಹಾನ್ ರಾಜ್ಯವಾಗಿ ಅವರು ಪ್ರತಿಬಿಂಬಿಸಿದ್ದಾರೆ. ಅಗರ್ ಹಿಂದೂಸ್ತಾನ್ ಮೇ ಡೆಮೋಕ್ರೆಸಿ ಆಯಿ, ಲೋಕಸಭಾ ಔರ್ ರಾಜ್ಯಸಭಾ ಬನಾ ತೋ ಇಸ್ಕಾ ಏಕ್ ಬಹುತ್ ಜರೂರಿ ಕಾರಣ ಬಸವ ಕಿ ಸೋಚ್ ಥಿ. ಭಾರತ ದೇಶದಲ್ಲಿ ಏನಾದರೂ ಇವತ್ತು ಲೋಕಸಭೆ, ರಾಜ್ಯಸಭೆ, ಪ್ರಜಾಪ್ರಭುತ್ವ ಅನ್ನೋದು ಪ್ರಬಲವಾಗಿ ಮೇಲೂರಿದ್ರೆ ಅದು ಬಸವಣ್ಣ ಅವರ ಸಿದ್ಧಾಂತ ಹೇಳಲಿಕ್ಕೆ ನಾನು ಇಚ್ಛೆ ಬೀಳ್ತೇನೆ. और मुझे यहाँ कर्नाटक आकर और आपकी जो विचारधारा है, आपकी जो सोच है, बसवन्ना की जो सोच है, उससे फायदा हो रहा है और हिंदुस्तान के बारे में आसानी से समझ भी आ रही है. ये बंद नंतर बसवण्णन चिंतन, बसवण्णन सिद्धांत इतना नोड़ा इडी भारत देश जनते ಬಸವಣ್ಣವರ ಸಿದ್ಧಾಂತದ ಬಗ್ಗೆ ಬಹಳ ಆಳವಾಗಿ ತಿಳ್ಕೊಳ್ಳುವ ಪರಿಸ್ಥಿತಿ ಬಂದಿದೆ. ಬಸವಣ್ಣ ಬಹುತ್ ಸಾರಿ ಚೀಜೆ ಕಹಿ ಕಿ ಮಗರ್ ಉನ್ಕಿ ವಿಚಾರಧಾರಾ ದೋ ಪಂಕ್ತಿಯೋ ಮೇ ಸಮಜ್ ಆ ಸಕ್ತಿ. ಬಸವಣ್ಣನವರು ಈ ರಾಷ್ಟ್ರಕ್ಕೆ ಬಹಳಷ್ಟು ವಚನಗಳನ್ನು ನೀಡಿದ್ರು, ಆದ್ರೆ ಬಹಳ ಮಹತ್ವಪೂರ್ಣವಾದ ಎರಡು ಪಂಕ್ತಿ ಏನಿದೆ ಅನ್ನೋದನ್ನ अगर आपको कोई बताए, ये दो पंक्तियां अगर आपको कोई बता दे, बसवण्ण की सोच इन दो पंक्तियों में है. यारादरू बसवण्णनवर चिंतने येनु अंत केळिदाग ई केवल एरडु पंक्तिगळल्लि ताव अवरिगे इदन्न विवरवागि तिळिसबहुदु. पहली पंक्ति कय कवे कैलाशा, मोदलनेय पंक्ति कय कवे कैलाशा, मतलब काम ही भगवान है. ಅದರ ಅರ್ಥ ಏನು ಕಾರ್ಯಕ ನಾವು ಮಾಡ್ತೀವಿ ಅದೇ ದೇವರು. और जो भी काम करता है, दिल से काम करता है, उसमें भगवान है. ಏನು ನಾವು ಹೃದಯಪೂರ್ವಕವಾಗಿ ಕಾರ್ಯಕವನ್ನು ಮಾಡ್ತೀವಿ ಅದರಲ್ಲೇ ನಾವು ಭಗವಂತನನ್ನು ಕಾಣಬಹುದು. और दूसरी पंक्ति ನುಡಿದಂತೆ ನಡೆ, ಎರಡನೇ ಪಂಕ್ತಿ ನುಡಿದಂತೆ ನಡೆ, मतलब जो आपने कहा, जो आपके मुंह से निकला, वो आपने करके दिखा दिया. अर्थ एक तरफ कांग्रेस पार्टी बसवाना की विचारधारा, लोगों को एक साथ ले जाने की विचारधारा, और दूसरी तरफ बीजेपी, आरएसएस और नरेंद्र मोदी जी जो बसवना की बात का नाम लेते हैं मगर उनकी बात नहीं सुनते हैं. ಬಸವಣ್ಣನವರ ಚಿಂತನೆ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಬಸವಣ್ಣನವರ ಚಿಂತನೆಯನ್ನು ಎಲ್ಲರನ್ನೂ ಸಹ ಒಂದು ಮಾಡಿ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ
ದಂತ ಕಾರ್ಯಗಳನ್ನ ಮಾಡ್ತೇವೆ. ಮತ್ತೊಂದು ಕಡೆ ಭಾರತೀಯ ಜನತಾ ಪಾರ್ಟಿ RSS ಮತ್ತು ನರೇಂದ್ರ ಮೋದಿ ಅವರು ಧರ್ಮದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ರಾಜಕೀಯ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಕಾಂಗ್ರೆಸ್ ಪಾರ್ಟಿ ನೇ 5 ಸಾಲ ಪಹಲೆ ಆಪ್ಸೆ ಕಹಾ ಥಾ ಕಿ ಹಮ್ ಗರೀಬೋ ಕಿ ಕಮ್ಜೋರೋ ಕಿ ಸರ್ಕಾರ ಚಲಾಯೆಂಗೆ, ಕಿಸಾನೋ ಕಿ ಮದದ್ ಕರೆಂಗೆ. ಔರ್ ಆಪ್ಕೋ ಲಗೇಗಾ ಜಬ್ ಕಾಂಗ್ರೆಸ್ ಪಾರ್ಟಿ ಕಿ ಸರ್ಕಾರ ಕರ್ನಾಟಕ ಮೇ ಹೋಗಿ, ಆಪ್ಕೋ ಲಗೇಗಾ ಕಿ ಆಪ್ ಇಸ್ ಸರ್ಕಾರ ಹೈ. ಭಾರತೀಯ ಜನತಾ ಪಾರ್ಟಿಯವರ ಏನು ವೆಚ್ಚ ಮಾಡಿದ್ರು ಅದಕ್ಕೆ 3 ಪಟ್ಟು ಹೆಚ್ಚಿನ ಹಣವನ್ನು ನಾವು ನೀರಾವರಿ ಯೋಜನೆಯಲ್ಲಿ ಮಂಜೂರು ಮಾಡಿದ್ದೇವೆ. ಕಿಸಾನೋ ಕೆ ಲಿಯೇ 2 ಲಾಖ ತಾಲಾಬ್ ಕಾಂಗ್ರೆಸ್ ಪಾರ್ಟಿ ನೇ ಬನಾಯೆ. ರೈತರಿಗೋಸ್ಕರ 2 ಲಕ್ಷ ಬಾವಿಗಳನ್ನು ಸಹ ತೋಡಿ ರೈತರಿಗೋಸ್ಕರ ನಾವು ಮಾಡಿಕೊಟ್ಟಿದ್ದೇವೆ. ಇಂಟ್ರೆಸ್ಟ್ ಫ್ರೀ ಲೋನ್ 3 ಲಾಖ ರೂಪಾಯಿ ಕಾ ಕಿಸಾನೋ ಕೆ ಲಿಯೇ. ಬಡ್ಡಿ ರಹಿತ ಸಾಲ 3 ಲಕ್ಷ ರೂಪಾಯಿ ಬಡ್ಡಿ ರಹಿತ ಸಾಲವನ್ನ ರೈತರಿಗೆ ಈಗಾಗಲೇ ನಾವು ಕೊಟ್ಟಿದ್ದೇವೆ. ಕುಚ್ ಮಹೀನೋ ಪಹಲೆ ಮೇ ನರೇಂದ್ರ ಮೋದಿ ಜಿ ಕೇ ಆಫೀಸ್ ಮೇ ಗಯಾ. ಕೆಲವೇ ತಿಂಗಳ ಹಿಂದೆ ನಾನು ನರೇಂದ್ರ ಮೋದಿ ಅವರ ಆಫೀಸ್ ಹೋಗಿದ್ದೆ. ಮೇ ಏಕೆ ಬ್ಯಾ ಗಯಾ ಹೂ ಆ ಆಫೀಸ್ ಗೆ ಕಚೇರಿಗೆ ನಾನು ಒಂದೇ ಒಂದ್ ಸರಿ ಹೋಗಿದ್ದೆ. ಆಫೀಸ್ ಮೇ ಉನ್ಕೆ ಆಫೀಸ್ ಮೇ ಜಾಕೆ ಮೇನೆ ಉನ್ಕೆ ಕಹಾ, ಮೋದಿ ಜಿ ಆಪ್ನೆ ಪಿಛ್ಲೆ ಸಾಲ 1,40,000 ಕರೋಡ್ ರೂಪಾಯಿ ಹಿಂದೂಸ್ತಾನ್ ಕೆ 10 ಸಬ್ಸೆ ಅಮೀರ್ ಲೋಗೋ ಕಾ ಮಾಫ್ ಕಿಯಾ ಹೈ. ನಾನು ನರೇಂದ್ರ ಮೋದಿ ಅವರಿಗೆ ಪ್ರಶ್ನೆ ಮಾಡಿದೆ, ನರೇಂದ್ರ ಮೋದಿ ಅವರೇ ಹೋದ ವರ್ಷ ನೀವು